ಇದು ಏನು ವಿಶೇಷತೆ ಇದೆ? ಇವಕ್ಕೆ ಏನು ವಿಶೇಷ ಅಂದ್ರೆ ನಾವು ಕಾಲಮುದ್ದಿನ ಕಟ್ತಾ ಇದ್ವಲ್ಲ, ನಮ್ಮ ತಾತನ ಕಾಲದಿಂದ ಕಟ್ತಾ ಇತ್ತು, ಹಿಂದಿನ ಆದಾಯ ಬರ್ತಾ ಇಲ್ಲ ನಮ್ಗೆ ರೈತರಿಗೆ. ಸರಿ ಸರ್, ನಮ್ಮ ಗೌರ್ಮೆಂಟ್ ಆದಾಯ ಕೊಡಿಸ್ಬೋದಾಗಿತ್ತು, ತುಂಬ ಕಷ್ಟ. ಆಮೇಲೆ ಒಂದು ಆಸ್ಪತ್ರೆಗೆ ಹೆಚ್ಚು ಕಡಿಮೆ ಫುಲ್ಲು, ಈಗ ನಾಲ್ಕೈದು ಜನ ಊರಿನಲ್ಲಿ ಒಬ್ಬರು ನಾಲ್ಕು ಮೂರು ಜನ ಸುತ್ತೋಗ್ಬಿಟ್ಟು ಅಂತಾದ್ರ ರೈತರಾಗಿ ಒಳ್ಳೆ ಹಿರಿಯರಾಗಿ ದನಗಳನ್ನು ಮಡಿದಾರೆ. ಸಲುವಾಗಿ ಎರಡಕ್ಕೂ ಒಂದೇ ಏಜ್, ಎರಡು ಆರಲ್ಲೇ. ಆರಲ್ಲ ಆರಲ್ಲ ಅಂದ್ರೆ ಎಷ್ಟು ವರ್ಷ? ಎರಡೂವರೆ ಮೂರು ವರ್ಷ. ಅದಕ್ಕೆ ಒಂದ ನಾಲ್ಕು ತಿಂಗಳು ಇದು, ಇದು ನಾಲ್ಕು ತಿಂಗಳು ಕಿರಿಯ ಹಿರಿಯ ಕಿರಿಯ ನಿಮ್ಮ ಥರ ನಮ್ಮ ಥರ. ಈಗ ಎಷ್ಟು ವರ್ಷ ಆಗಿರ್ಬೋದು ಇವಕ್ಕೆ? ಇದು ವರ್ಷ ಅಂದ್ರೆ ನಾಲ್ಕು ವರ್ಷ ಆಗಿದ್ದೇನಾ? ನಾಲ್ಕು ವರ್ಷ, ನಾಲ್ಕು ವರ್ಷದೊಳಗಿದೆ, ನಾಲ್ಕು ವರ್ಷ ಅದೊಳಗಿದೆ ಆರಂಭ. ನಾಲ್ಕು ವರ್ಷ, ನಾಲ್ಕು ವರ್ಷ ಆಗಲಿಲ್ಲ ಫುಲ್ಲು, ನಾಲ್ಕು ವರ್ಷ ಏನೂ ಆಗಲಿಲ್ಲ. ಚೆನ್ನಾಗಿ ಚನ್ನಪಣ ತಾಲೂಕು ರಾಮನಗರ ಜಿಲ್ಲೆ ಅಷ್ಟೇ ಚೆನ್ನಾಗಿ ಸಾಕ್ತಿದ್ದಾರೆ ನೋಡಿ. ಅದು ನೋಡೋದಕ್ಕೆ ಬಸವಣ್ಣ ನೋಡಿದಂಗೆ ಅನ್ನಿಸುತ್ತೆ. ಇನ್ನೂ ಚೆನ್ನಾಗಿದ್ದು ದಗೆ ಕಾಲ ಅಲ್ಲ, ದಗೆಗೆ ನಮಗೆ ದನ ಬರಲ್ವಲ್ಲ, ದನ ಬರ ಅಷ್ಟೇ ಉಳ್ಳಿ ತುಂಬ ಉಳ್ಳಿ ತುಳ್ಳಿ ಉಳ್ಳಿ ಇದೆ. ಅದು ನಾಲ್ಕು ಜಾಸ್ತಿ ಕಾಯಿಸ್ಬೋದಕ್ಕೆ. ಹೌದಾ? ತಿನ್ನು ಉಳ್ಳಿ, ತಿನ್ನು ಉಳ್ಳಿ ಅಂದ್ರೆ ಬಾರಿ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೆ ಆಸೆ. ಹೌದಾ? ಬಡಿದೇನ ತಂದಿರುವಂತ ಉಳ್ಳಿ ಅಲ್ಲಿರೋದು, ಅದನ್ನ ಹಾಕಿದ್ರೆ ಜಾಸ್ತಿ ಬರ್ತಾ ಇತ್ತು. ಆಮೇಲೆ ಇದಕ್ಕೆ ಎಲ್ಲ ಹಣ್ಣು ಹಾಕ್ಬೋದು, ಇದು ಬಾಳೆಹಣ್ಣು, ದ್ರಾಕ್ಷಿಹಣ್ಣು, ಹಾಲು, ಮೊಟ್ಟೆ ಎಲ್ಲ ಕೊಡ್ಬೋದು. ಅದಕ್ಕೆ ಕಮ್ಮಿ ಮಾಡ್ತೀವಿ ನಾವು, ಯಾವಾಗ ದನ ಬರಲಿಲ್ಲ ಕಮ್ಮಿ ಮಾಡ್ತೀವಿ. ದನ ಬರ್ದಿದ್ದಾಗ ಜಾಸ್ತಿ ಅದನ್ನು ತಿನ್ನಿಸ್ತೀವಿ. ದನ ಬಂದರೆ ಹಸ್ಕೊಳ್ಳಿ ಬಂದರೆ ದಿನ 8-9 ಹತ್ರ ಬರಬೇಡ ಅನ್ನೋದು. ನಮ್ಮ ತಂಗಿ ಮಗನ ವಿವೋ. ಹೌದು, ನಾವು ಕಾಶಿ ಮಾಡ್ತೇವೆ, ನಾವು ಸಿಗೋಕಿವಲ್ಲ ಅದರಿಂದ. ಹೌದು ಹೌದು, ಕೇಳಿವಿ. ಇಬ್ಬರು ಇಲ್ವಲ್ಲ, ಅವ್ರೇ ಕುಂತಿದ್ದಾರೆ, ಏನೋ ಮಾತಾಡಿದ್ರಲ್ಲ ಅವರು, ಗೌಡ್ರು ಅವ್ರ ನೋಡಿ ಎಷ್ಟು ಸಾಕ್ತಿದ್ದಾರೆ. ಏಕ ಉದ್ದಕ್ಕೆ ಸಾಕು ಬರ್ತಾ ಇವಿ ನಾವು ಚನ್ನಮಣ ತಾಲೂಕಿನವ್ರೆ, ಉದ್ದಕ್ಕೆ ಸಾಕು ಬರ್ತಾ ಇವೆ. ಈಗ ನಮ್ಗೆ ತೊಂದರೆ ಆಗ್ಬಿಟ್ಟು, 4 ಜನ 5 ಜನ ಲಕ್ಷಾಂತರ ಜನ ಸತ್ತೋದು. ನಮ್ಗೇನು ಮೆಡಿಸಿನ್ ಕೊಡಿಸ್ಕೊಡ್ದೆ ಗೌರ್ಮೆಂಟಿಂದ, ಯಾರು ಕುಮಾರಸ್ವಾಮಿ ಕಂಡ ಸರ ಒಂದು ಸಾರಿ ಬತ್ತ ಅಷ್ಟೇ, ತುಂಬ ಕಷ್ಟ. ನಮ್ಮ ಮಕ್ಕಳು ಗಾಢ ಅಂತಾರೆ, ಅದು ನಾವು ಬಿಡೋಲ್ಲ ಚಟ. ಸತ್ರೆ ಇತ್ತಿಂದ ಸಾಯ್ಬೇಕು ನಾವು, ಸತ್ರೆ ಇತ್ತಿಂದ ಸಾಯ್ಬೇಕು ನಾವು ಅಂತ ಅಂದ್ಬಿಟ್ಟು ಬಸವಪ್ಪನ ಸಾಕ್ತಾ ಇರೋದು. ಅರ್ಥ ಆಯ್ತಾ? ಹೊಡೆದ್ರೆ ಮಗನಕ್ಕೆಲ್ಲ ಹೊಡಿಸ್ತವ, ನಮ್ಮ ಮಗನ್ ಚೆನ್ನಾಗಿ ಸಾಕುವ ಅಂತ ಮಾತು, ಮಗ ಮುಂದಕ್ಕೆ ಏನು ಮಾಡೋಣ ಅಷ್ಟೇ. ತುಂಬ ಒಳ್ಳೆ ಮಾತಾಡೋದು, ಬಸು ಅಲ್ವೇ, ಬಸು ಒಳ್ಳೆ ತಳಿ ಹೋರಿ. ತುಂಬಾ ಚೆನ್ನಾಗಿ ಈಗ ನಾಟಿ ಹೋರಿ ಅಂತಂದಾಗ ಎಲ್ಲರಿಗೂ ಇಷ್ಟ ಆಗ್ತದೆ, ಬಸವಪ್ಪ ಅಂದ್ರೆ ಎಲ್ಲರಿಗೂ ಇಷ್ಟ ಆಗ್ತದೆ. ಹೌದು ಹೌದು. ಆಮೇಲೆ ಊರ ಹೆಸರು ತಾಲೂಕು ಒಂದು ಗೌರವ ಬರ್ತದೆ. ಹೌದು. ಈಗ ಕುಮಾರಸ್ವಾಮಿ ಅವ್ರು ಗೊತ್ತಾವ್ರೆ, ಅವ್ರು ಬಂದಾಗ ಒಂದು ಮೆರವಣಿಗೆ ಮಾಡಿದಾಗ ನಮಗೆ ಒಂದು ಇದಕ್ಕೆ ಬರೋದು, ಯಾರೇ ಆಗಲಿ ಅಧಿಕಾರಿಗಳು ಬಂದಾಗ ಒಂದು ಇರ್ತದೆ. ಅದ್ರ ಮೇಲೆ ನಾವು ಜಾಸ್ತಿ ಕಾಣಿದ್ರೆ ಹೆಚ್ಚಿನ ಡಾಕ್ಟರ್ಗಳನ್ನ ಎಷ್ಟೊತ್ತಲ್ಲಿ ಹೋಗ್ಕಾದ್ರು ಬರ್ತಾರೆ ನಮ್ಗೆ. ಹೌದು ಹೌದು. ಬಂದ್ಬಿಟ್ಟು ಕಾರ್ ಎಲ್ಲ ಜೀಪ್ ಎಷ್ಟು ಚೆನ್ನಾಗಿದೆ, ಅದನ್ನ ನೋಡೋದಕ್ಕೆ ಎಷ್ಟು ಜನ ಸೇರಿರ್ತಾರೆ. ಬೇಬಿ ಬೆಟ್ಟದ ಜಾತ್ರೆಲಿ ಇದ್ವಿ ನಾವು ಇಷ್ಟೊತ್ತು. ಹೌದು ಹೌದು. ಇದು ಕತ್ತೆ ನೋಡಿ ಹೆಂಗಿದೆ, ಅದ್ರ ಮೇಲೆ ಕತ್ತೆ ಬೆನ್ನಿದ್ದಂಗಿದೆ ಕತ್ತೆ. ಎಲ್ಲಿ ಧನ್ಯವಾದ. ಥ್ಯಾಂಕ್ ಯು.